ಇನ್ನು ಪಾನಿಪೂರಿ ಬಂಡಿಯವರಿಂದ ಹಿಡಿದು ಫೈವ್ ಸ್ಟಾರ್ ಹೋಟ್ಲ್ವರೆಗೂ ಎಲ್ಲೆಲ್ಲೂ ನಮ್ಮ ಫೋನ್ಪೇ ಅಥವಾ ಗೂಗಲ್ ಪೇ ಯು ಪಿ ಐ ಪಾವತಿಯನ್ನೇ ಅಭ್ಯಾಸ ಆಗಿಬಿಟ್ಟಿದೆ. ಜಿ ಟ್ವೆಂಟಿ ವೇದಿಕೆಯಲ್ಲೂ ಕೂಡ ಭಾರತವು ಈ ಮಹಾನ್ ಯಶಸ್ಸನ್ನು ಜಗತ್ತಿಗೆ ಹೇಳ್ತಾ ಇದೆ. ಆಧಾರ್, ಡಿಜಿಲಾಕರ್, ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಅಂದರೆ ಯು ಪಿ ಐ ಮೂಲಕ ಹಣ ವಿತರಣೆಯಂತಹ ಭಾರತದ ಡಿಜಿಟಲ್ ಸಾಧನೆಗಳ ಬಗ್ಗೆ ಜಿ ಟ್ವೆಂಟಿ ಪ್ರತಿನಿಧಿಗಳಿಗೆ ತಿಳಿಸೋದಕ್ಕೆ ಕೇಂದ್ರ ಸರ್ಕಾರ ಈಗ ಪ್ಲಾನ್ ಮಾಡಿಕೊಂಡಿದೆ. ಇ ಟಿ ವರದಿಯ ಪ್ರಕಾರ ಅಂದರೆ ಎಕನಾಮಿಕ್ ಟೈಮ್ಸ್ ವರದಿ ಪ್ರಕಾರ ಸಮ್ಮೇಳನದ ಸಮಯದಲ್ಲಿ ಎಲ್ಲ ಪ್ರತಿನಿಧಿಗಳಿಗೆ ಯು ಪಿ ಐ ಮೂಲಕ ಹಣವನ್ನು ಕಳಿಸೋದಕ್ಕೆ ಕೇಂದ್ರ ಸರ್ಕಾರ ಯೋಜನೆಯನ್ನು ಮಾಡ್ತಾ ಇದೆ. ಎರಡು ದಿನಗಳ ಈ ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಸಾವಿರಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸುವ ಸಾಧ್ಯತೆ ಇದೆ. ಹೀಗಾಗಿ ಕೇಂದ್ರ ಸರ್ಕಾರ ಅವರೆಲ್ಲರಿಗೂ ಕೂಡ ವ್ಯಾಲೆಟ್ಗಳನ್ನು ತಯಾರು ಮಾಡಲಾಗ್ತಾ ಇದೆ. ಶೃಂಗಸಭೆಯ ಸಮಯದಲ್ಲಿ ಯು ಪಿ ಐ ಮೂಲಕ ಪ್ರತಿಯೊಬ್ಬರಿಗೂ ವ್ಯಾಲೆಟ್ಗೆ 1,000 ರೂಪಾಯಿಗಳನ್ನು ವರ್ಗಾಯಿಸಲಾಗುತ್ತೆ. ಪ್ರತಿನಿಧಿಗಳು ಈ ಹಣವನ್ನು ಶೃಂಗಸಭೆಯಲ್ಲಿ ಸ್ಥಾಪಿಸಿದಂಥ ಸ್ಟಾಲ್ಗಳಲ್ಲಿ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಬಳಸಬಹುದು. ಭಾರತದಲ್ಲಿ ಬಳಕೆಗೆ ತರಲಾದ ಇತರ ಡಿಜಿಟಲ್ ಸಾಮರ್ಥ್ಯವನ್ನು ಸಹ ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದೆ. ಯು ಪಿ ಐ ಜೊತೆಗೆ ಆಧಾರ್, ಡಿಜಿಲಾಕರ್ ಸೇವೆಗಳನ್ನು ಪ್ರತಿನಿಧಿಗಳಿಗೆ ಪರಿಚಯಿಸೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಇದಲ್ಲದೆ ಭಾಷಿಣಿ, ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್ ಮತ್ತು ಜಿ ಟ್ವೆಂಟಿ ಶೃಂಗಸಭೆಗಾಗಿ ವಿಶೇಷವಾಗಿ ಸಿದ್ಧಪಡಿಸಲಾದ ರಾಷ್ಟ್ರೀಯ ಟೆಲಿಮೆಡಿಸಿನ್ ಸೇವೆಯಾದ ಇ ಸಂಜೀವಿನಿಯನ್ನು ಕೂಡ ಜನಪ್ರತಿನಿಧಿಗಳಿಗೆ ಪ್ರಸ್ತುತಪಡಿಸಲು ಯೋಜನೆಯನ್ನು ರೂಪಣೆ ಮಾಡಲಾಗಿದೆ. ಭಾಷಿಣಿ ಒಂದು ಭಾಷಾ ಅನುದಾನ ಸಾಧನ ಆಗಿದೆ. ವಿವಿಧ ದೇಶಗಳಿಂದ ಆಗಮಿಸುವ ಜನಪ್ರತಿನಿಧಿಗಳು ತಮ್ಮ ಸ್ವಂತ ಭಾಷೆಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ತಕ್ಷಣವೇ ಕೇಳೋದಕ್ಕೆ ಇದು ಸಹಾಯ ಮಾಡುತ್ತೆ, ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಭಾರತದ ಡಿಜಿಟಲ್ ಕ್ರಾಂತಿಯನ್ನು ಜಿ ಟ್ವೆಂಟಿ ರಾಷ್ಟ್ರಗಳಿಗೆ ತಿಳಿಸೋದಕ್ಕೆ ಭಾರತ ಸರ್ಕಾರ ಪ್ಲಾನ್ ಮಾಡಿದೆ. ನಿಜಕ್ಕೂ ಕೂಡ ಅದ್ಭುತ. ಭಾರತದಲ್ಲಿ ಈಗ ಟ್ರಾನ್ಸಾಕ್ಷನ್ನು, ಮೊದಲಾಗಿದ್ದರೆ ಹಣ ಬೇಕು ಅಂದರೆ ಎ ಟಿ ಎಮ್ಗೆ ಹೋಗಬೇಕಾಗಿತ್ತು, ಬ್ಯಾಂಕ್ಗೆ ಹೋಗಬೇಕಾಗಿತ್ತು, ಕ್ಯಾಶ್ ಕೊಡಬೇಕಾಗಿತ್ತು. ಈಗ ಹಣದ ಟ್ರಾನ್ಸ್ಫರ್ ಇದೆಯಲ್ಲ, ತುಂಬ ಈಸಿಯಾಗಿದೆ ಮೆಥಡು. ಅದಕ್ಕೆ ಕಾರಣ ಯು ಪಿ ಐನ ಒಂದು ಕ್ರಾಂತಿಕಾರಿ ನಡೆ ಭಾರತದ ಎಕನಾಮಿಕ್ಗೂ ಕೂಡ ಸಾಕ್ಷಿಯಾಗ್ತಾ ಇದೆ. ಇಡೀ ಪ್ರಪಂಚಾದ್ಯಂತ ಭಾರತದ ಯು ಪಿ ಐನ ಒಂದು ನಡೆ ಎಷ್ಟು ಅದ್ಭುತನಪ್ಪ ಅನ್ನೋ ಥರ ಚರ್ಚೆ ಆಗ್ತಾ ಇದೆ. ಈಗ ಮತ್ತೆ ಜಿ ಟ್ವೆಂಟಿ ರಾಷ್ಟ್ರಗಳ ಮುಂದೆ ಭಾರತದ ಡಿಜಿಟಲ್ ಕ್ರಾಂತಿಯನ್ನು ತೋರಿಸೋದಕ್ಕೆ ಮುಂದಾಗಿದ್ದಾರೆ. ಗುಡ್, ಒಳ್ಳೆ ನಿರ್ಧಾರ. ಎಸ್ ಇನ್ನು ಮುಂದಿನ ಸುದ್ದಿಗೆ ಹೋಗೋಣ.